ಡೆಲಿವರಿ ಬಾಯ್ಗಳ ಮುಂದೆ ಡೆಲಿವರಿ ಗರ್ಲ್ ಆಗಿ ಚಾಲೆಂಜ್ ಸ್ವೀಕರಿಸಿದ್ದ ಹುಡುಗಿ ಇದೀಗ ರಾಜಕೀಯಕ್ಕೂ ಧುಮುಕಿದ್ದಾರೆ. ಸರಿಯಾದ ಸಮಯಕ್ಕೆ ಆಹಾರ ಒದಗಿಸಿ ಹಸಿವು ತಣಿಸುತ್ತಿದ್ದ ಯುವತಿ ಇದೀಗ ಜನಸೇವೆಗೆ ಮುಂದಾಗಿದ್ದಾರೆ. ರಾಷ್ಟ್ರೀಯ ಪಕ್ಷವೊಂದು ಈ ಫುಡ್ ಡೆಲಿವರಿ ಗರ್ಲ್ಗೆ ಟಿಕೆಟ್ ನೀಡಿದ್ದು ಈಕೆ ಸದ್ಯ ಮಹಾನಗರ ಪಾಲಿಕೆ ಚುನಾವಣಾ ಅಖಾಡದಲ್ಲೇ ಗಮನ ಸೆಳಿತಾ ಇದ್ದಾರೆ. ಮೇಘನಾ ದಾಸ್ ಹೌದು, ಮಹಾನಗರದ ಮಂದಿಯ ಹಸಿವು ತಣಿಸ್ತಾ ಇರುವ ಡೆಲಿವರಿ ಗರ್ಲ್. ಝೊಮ್ಯಾಟೊ ಆನ್ಲೈನ್ ಫುಡ್ ಡೆಲಿವರಿ ಸಂಸ್ಥೆಯಲ್ಲಿ ನೂರಾರು ಗಂಡು ಮಕ್ಕಳ ಮುಂದೆ ಯಾವುದೇ ಅಂಜಿಕೆ ಇಲ್ಲದೆ ಮಂಗಳೂರು ನಗರದಾದ್ಯಂತ ಸಂಚರಿಸಿ ಫುಡ್ ಡೆಲಿವರಿ ಮಾಡುತ್ತಾ ಅಪಾರ ಜನ ಮೆಚ್ಚುಗೆ ಪಡೆದ ಗಟ್ಟಿಗಿತ್ತಿ ಸದ್ಯ ಇವರು ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ. ಈ ಬಾರಿ ಇವರು ಸುದ್ದಿಯಾಗ್ತಾ ಇರೋದು ರಾಜಕೀಯ ಕಾರಣಕ್ಕಾಗಿ. ಹೌದು, ಫುಡ್ ಡೆಲಿವರಿ ಗರ್ಲ್ ಮೇಘನಾ ದಾಸ್ ಮಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದಿಂದ ಮಣ್ಣಗುಡ್ಡ ವಾರ್ಡ್ ನಿಂದ ಕಣಕ್ಕೆ ಇಳಿದಿದ್ದಾರೆ. ಈ ಮೂಲಕ ಡೆಲಿವರಿ ಗರ್ಲ್ ತಾನು ಕೂಡ ರಾಜಕೀಯ ಪ್ರಾತಿನಿಧ್ಯ ಬಯಸುವವಳು ಅನ್ನುವುದನ್ನ ಸಾರಿ ಹೇಳಿದ್ದಾರೆ. ಅವರು ಒಂದು ಝೊಮ್ಯಾಟೊ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿ, ಅಷ್ಟು ಕಷ್ಟಪಟ್ಟು ಕೆಲಸ ಮಾಡುವಂಥ ಒಂದು ಸ್ತ್ರೀ, ಒಂದು ಮಹಿಳೆಯನ್ನು ನಾವು ಈ ವಾರ್ಡ್ನಲ್ಲಿ ಜನರ ಸಮಸ್ಯೆಗೆ ಸ್ಪಂದನೆ ಮಾಡಲಿಕ್ಕೆ, ಜನರ ಸೇವೆಯನ್ನು ಮಾಡಲಿಕ್ಕೆ ಮತ್ತು ಜನರ ಅಶೋತ್ತರಗಳಿಗೆ ಉತ್ತರಗಳನ್ನು ಸ್ಪಂದನೆ ಮಾಡಲಿಕ್ಕೆ ನಾವು ಕಾಂಗ್ರೆಸ್ ಪಕ್ಷದಿಂದ ಇಳಿಸಿದ್ದೀವಿ. ಈ ಸಾರಿ ಇಲ್ಲಿ ಈ ಒಂದು ವಾರ್ಡ್ನಲ್ಲಿ ಜನರು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಯಾಕೆಂದರೆ ಹಲವಾರು ವರ್ಷದಿಂದ BJP ಈ ಒಂದು ವಾರ್ಡ್ಗಳಲ್ಲಿ ಕೆಲಸ ಮಾಡಿದರೂ ಕೂಡ ಜನರ ಸಮಸ್ಯೆಗಳಿಗೆ ಯಾವುದೇ ಪರಿಹಾರವನ್ನು ಸರಿಯಾದ ರೀತಿಯಲ್ಲಿ ಕೊಡಲಿಕ್ಕೆ ಆ BJP ಅಭ್ಯರ್ಥಿಗಳು ಅಥವಾ ಸದಸ್ಯರು ಅವರಿಗೆ ಸಾಧ್ಯವಾಗಿಲ್ಲ. ಈ ಸಾರಿ ಆ ಬದಲಾವಣೆಯನ್ನು ನಮ್ಮ ಮೇಘನಾ ದಾಸ್ ಅವರಿಂದ ಅವರು ನಿರೀಕ್ಷಣೆ ಮಾಡ್ತಾರೆ. ಮೇಘನಾ ದಾಸ್ ಅವರು ಗುರುವಾರವೇ ನಾಮಪತ್ರವನ್ನ ಸಲ್ಲಿಸಿ ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ವಿಶೇಷ ಅಂದ್ರೆ ಉಳಿದ ಅಭ್ಯರ್ಥಿಗಳು ಗುಂಪು ಕಟ್ಟಿ ಅದ್ದೂರಿಯಾಗಿ ಮನೆ ಮನೆಗೆ ತೆರಳ್ತಾ ಇದ್ರೆ ಮೇಘನಾ ದಾಸ್ ಅವರು ತಾವು ಫುಡ್ ಡೆಲಿವರಿಯ ಸಂದರ್ಭದ ಗಳಿಕೆಯಲ್ಲೇ ಪ್ರಚಾರ ಕಾರ್ಯಕ್ಕೆ ವಿನಿಯೋಗಿಸುತ್ತಿದ್ದಾರೆ. ಅಲ್ಲದೆ ತಮ್ಮದೇ ಹಿತೈಷಿಗಳನ್ನ ಕಟ್ಟಿಕೊಂಡು ಜನರ ಮನವೊಲಿಸ್ತಾ ಇದ್ದಾರೆ. ಇನ್ನು ರಾಜಕೀಯಕ್ಕೆ ಬಂದರೂ ಮೇಘನಾ ದಾಸ್ ತಮ್ಮ ಫುಡ್ ಡೆಲಿವರಿ ಕೆಲಸವನ್ನ ಬಿಟ್ಟಿಲ್ಲ. ಸದ್ಯ ಪಾಲಿಕೆ ಟಿಕೆಟ್ ಸಿಕ್ಕಿರೋದ್ರಿಂದ ಪ್ರಚಾರ ಕಾರ್ಯಗಳಿಗಾಗಿ ಅನಿವಾರ್ಯವಾಗಿ ಎರಡು ವಾರ ರಜೆಯನ್ನ ಹಾಕಿದ್ದು, ಗೆದ್ದರೆ ಜನರಿಗಾಗಿ ಕೆಲಸ ಮಾಡ್ತೇನೆ, ಸೋತ್ರೆ ಮತ್ತೆ ಡೆಲಿವರಿ ಕೆಲಸ ಅನ್ನೋದು ಇವರ ಮಾತು. ಇತ್ತೆ ತುಲೆ, ಫಸ್ಟ್ ಆಫ್ ಆಲ್ ನಮ್ಮ ಹೆಂಚಿನ ಪ್ಲ್ಯಾನ್ ಮಾಡ್ತೀನಿ, ನನಗೊಂಜಿ ಡ್ರಗ್ ಅವೇರ್ನೆಸ್ದ ಪ್ರೋಗ್ರಾಮ್ ದೀಪ ಪಂದ್. ಬೊಕ್ಕ ಸೆಕೆಂಡ್ ಥಿಂಗ್ ಇಸ್ ನಮ್ಮ ಒಂಜಿ ಪತ್ತಿಲ್ಲನ ಕೂ 10 days ಗೋರ ಕೆಲವು ಜನಕ್ಲೇನ ನಮ್ಮ ಬ್ಲಾಕ್ ನಮ್ಮ ಬೂತ್ಡ್ ಒಟ್ಟು ಮಲ್ತದ ಸಾಮಾನ್ಯ ಜನ ಅಲ್ಪದ ಇಂಚಿನ ಕಷ್ಟ ಕಾರ್ಯಲ್ಲಿ ತೂದು ಆ ರೀತಿ ಐಕ್ ಸ್ಪಂದನೆ ಮಲ್ಪುವ ನಮ್ಮ ರೋಡ್ದ ಪ್ರಾಬ್ಲಮ್ ಆವಡ್, ಸ್ಟ್ರೀಟ್ ಲೈಟ್ದ ಪ್ರಾಬ್ಲಮ್ ಆವಡ್, ನೀರ್ದ ಪ್ರಾಬ್ಲಮ್ ಆವಡ್, ಡ್ರೈನೇಜ್ದ ಪ್ರಾಬ್ಲಮ್ ಆವಡ್, ಪೂರ ಐಕ್ ಆಯ್ತ ತಕ್ಕ ಎಂಕುಲು ನಾವು ಎಂಕ್ಲ ಅಧಿಕಾರ ಬತ್ತ ಸ್ಪಂದನೆ ಮಲ್ಪುವ. ಒಟ್ಟಿನಲ್ಲಿ ಹೆಣ್ಣೊಬ್ಬಳು ಮನಸ್ಸು ಮಾಡಿದ್ರೆ ಪುರುಷ ಪ್ರಧಾನವಾದ ಫುಡ್ ಡೆಲಿವರಿಯಲ್ಲೂ ಕೆಲಸ ಮಾಡಬಹುದು ಎಂದು ತೋರಿಸಿಕೊಟ್ಟಿದ್ದ ಮೇಘನಾ ದಾಸ್ ಇದೀಗ ರಾಜಕೀಯದಲ್ಲಿ ತಮ್ಮ ಭವಿಷ್ಯವನ್ನು ಅರಸಿ ಹೊರಟಿದ್ದಾರೆ. ಆದರೆ ಮಹಾನಗರದ ಮಂದಿ ಇಲ್ಲೂ ಆಶೀರ್ವದಿಸ್ತಾರಾ ಅನ್ನೋದು ಮಾತ್ರ ಕಾದ್ ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ನಮ್ಮ ಕುಡ್ಲಾ, ನ್ಯೂಸ್ 24x7 ಮಂಗಳೂರು.